ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಮ್ಮ ಹಿಂದೂ ಇತಿಹಾಸದಲ್ಲಿ ಮಹಾಭಾರತ ಗ್ರಂಥವು ಬಹಳ ವಿಶಿಷ್ಟವಾದುದು. ಇದರಲ್ಲಿ ಎಷ್ಟೋ ಪ್ರಮುಖ ಪಾತ್ರಗಳು ಬರುತ್ತವೆ. ಆ ಪಾತ್ರಗಳು ಧರ್ಮಕ್ಕೂ ಮತ್ತು ಅಧರ್ಮಕ್ಕೂ ಇರುವ ಪ್ರಾಮುಖ್ಯತೆಯನ್ನು ನಮಗೆ ತಿಳಿಸುತ್ತವೆ. ಅಂತಹ ಪಾತ್ರಗಳಲ್ಲಿ ಎದುರಿಲ್ಲದ ವೀರ ದಾನಶೂರನಾದ ಕರ್ಣನು ಒಬ್ಬ. ಕುಂತಿದೇವಿಗೆ ರಹಸ್ಯ ಪುತ್ರನಾದ ಕರ್ಣನು ಕುರು ಸಾರ್ವಭೌಮನಿಗೆ ಪ್ರಾಣಮಿತ್ರನಾಗಿದ್ದನು. ಸೂರ್ಯ ಭಗವಾನನ ವರಪುತ್ರನಾದ ಕರ್ಣನ ವ್ಯಕ್ತಿತ್ವವು ಮಹತ್ತರವಾದದ್ದು. ದಾನ ವೀರ ಶೂರ ಎಂದೇ ಪ್ರಖ್ಯಾತಿಯಾದ ಕರ್ಣನಿಗೆ ಒಂದು ಪ್ರೇಮ ಕಥೆ ಇದೆ. ಕರ್ಣನು ವೃಷಾಲೆಯನ್ನು ಪ್ರೀತಿಸಿ ಮದುವೆಯಾಗುತ್ತಾನೆ. ಕುರುಕ್ಷೇತ್ರ ಯುದ್ಧದಲ್ಲಿ ಅರ್ಜುನನ ಕೈಯಲ್ಲಿ ಕರ್ಣನು ಮರಣ ಹೊಂದುತ್ತಾನೆ. ಚಿತೆಯ ಮೇಲಿದ್ದಂತಹ ಕರ್ಣನನ್ನು ನೋಡಿ ಆತನ ಹೆಂಡತಿಯಾದ ವೃಷಾಲಿ ಏನು ಮಾಡಿದಳು, ಆನಂತರ ವೃಷಾಲಿ ಏನಾದಳು, ವೃಷಾಲಿಯನ್ನು ನೋಡಿದಂತಹ ಭಗವಾನ್ ಶ್ರೀಕೃಷ್ಣನು ಮತ್ತು ಪಾಂಡವರು ಏಕೆ ದುಃಖಿತರಾದರು, ಇಂತಹ ಸಂದೇಹಗಳೆಲ್ಲವನ್ನು ಈ ವಿಡಿಯೋದಲ್ಲಿ ತಿಳಿಯೋಣ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆಯೇ ಮೊದಲ ಬಾರಿಗೆ ನಮ್ಮ ಚಾನೆಲ್ ಅನ್ನು ನೋಡುತ್ತಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಕುಂತಿದೇವಿಯು ವಿವಾಹವಾಗುವುದಕ್ಕೂ ಮೊದಲು ತನ್ನ ರಾಜ್ಯಕ್ಕೆ ಬಂದಂತಹ ದೂರ್ವಾಸ ಮುನಿಗಳಿಗೆ ಕಾಯ ವಾಚ ಮನಸ ಅತಿಥಿ ಸತ್ಕಾರಗಳನ್ನು ಮಾಡುತ್ತಾಳೆ. ಅದಕ್ಕೆ ಮೆಚ್ಚಿದಂತಹ ದೂರ್ವಾಸ ಮುನಿಗಳು ಆಕೆಗೆ ಒಂದು ವರವನ್ನು ಪ್ರಸಾದಿಸುತ್ತಾರೆ. ಆಕೆಗೆ ಒಂದು ಮಂತ್ರವನ್ನು ಹೇಳಿ, ನೀನು ಯಾರನ್ನು ನೆನೆಸಿಕೊಂಡು ಈ ಮಂತ್ರವನ್ನು ಜಪಿಸುತ್ತೀಯೋ ಆ ದೇವರ ಅನುಗ್ರಹದಿಂದ ತೇಜೋವಂತನಾದ ಪುತ್ರನನ್ನು ಪಡೆಯುತ್ತೀಯಾ ಎಂದು ವರವನ್ನು ಪ್ರಸಾದಿಸುತ್ತಾರೆ. ಆನಂತರ ಸ್ವಲ್ಪ ದಿನಗಳಾದ ಮೇಲೆ ಕುಂತಿದೇವಿಯು ಆ ವರವನ್ನು ಪರೀಕ್ಷಿಸಲೆಂದು ಸೂರ್ಯ ಭಗವಾನನನ್ನು ನೆನೆಸಿಕೊಳ್ಳುತ್ತಾ ಆ ಮಂತ್ರವನ್ನು ಜಪಿಸುತ್ತಾಳೆ. ಆಗ ಸೂರ್ಯ ಭಗವಾನನ ಅನುಗ್ರಹದಿಂದ ಕುಂತಿದೇವಿಗೆ ಒಂದು ಗಂಡು ಮಗು ಜನಿಸುತ್ತದೆ. ಆದರೆ ಕುಂತಿಯು ವಿವಾಹಕ್ಕೂ ಮೊದಲೇ ಮಗು ಹುಟ್ಟಿದ್ದರಿಂದ ಈ ಸಮಾಜದಲ್ಲಿ ನನ್ನ ಗೌರವಕ್ಕೆ ಧಕ್ಕೆ ಬರುತ್ತದೆಂದು ಭಾವಿಸಿ ಆ ಮಗುವನ್ನು ಒಂದು ಪೆಟ್ಟಿಗೆಯಲ್ಲಿಟ್ಟು ಗಂಗಾ ನದಿಯ ನೀರಿನಲ್ಲಿ ತೇಲಿಬಿಡುತ್ತಾಳೆ. ಹಾಗೆ ನೀರಿನಲ್ಲಿ ತೇಲುತ್ತಾ ಬಂದ ಮಗುವಿನ ಪೆಟ್ಟಿಗೆ ಧೃತರಾಷ್ಟ್ರನ ರಥ ಸಾರಥಿಯಾದ ಅತಿರಥನಿಗೆ ಕಾಣಿಸುತ್ತದೆ. ಆಗ ಅತಿರಥನು ಆ ಪೆಟ್ಟಿಗೆಯನ್ನು ತೆರೆದು ನೋಡಿದಾಗ ಅದರಲ್ಲಿ ಬಹಳ ತೇಜೋವಂತನಾದ ಸುಂದರವಾದ ಮಗುವಿರುತ್ತದೆ. ಆ ಮಗುವನ್ನು ಎತ್ತಿಕೊಂಡು ಹೋಗಿ ತನ್ನ ಹೆಂಡತಿಯಾದ ರಾಧಾದೇವಿಗೆ ಕೊಡುತ್ತಾನೆ. ಆ ದಂಪತಿಗಳು ಆ ಮಗುವನ್ನು ತಮ್ಮ ಸ್ವಂತ ಮಗುವಿನ ಹಾಗೆ ಸಾಕಿ ಬೆಳೆಸುತ್ತಾರೆ. ಆ ಮಗುವೆ ಕರ್ಣನು. ಬೆಸ್ತ ದಂಪತಿಗಳ ಮನೆಯಲ್ಲಿ ಬೆಳೆದದ್ದರಿಂದಲೇ ಎಲ್ಲರೂ ಕರ್ಣನನ್ನು ಸೂತಪುತ್ರ ಎನ್ನುತ್ತಿದ್ದರು. ಸೂತರ ಮನೆಯಲ್ಲಿ ಬೆಳೆದಿದ್ದರೂ ಕೂಡ ಕರ್ಣನು ಕ್ಷತ್ರಿಯ ಪುತ್ರನಾದ್ದರಿಂದ ಧನುರ್ವಿದ್ಯೆ ಕಲಿಯಬೇಕೆಂಬ ಆಸೆ ಆತನ ಚಿಕ್ಕ ವಯಸ್ಸಿನಿಂದಲೇ ಬೆಳೆಯುತ್ತಾ ಬಂದಿತ್ತು. ಧನುರ್ವಿದ್ಯೆ ಕಲಿಯಲು ದ್ರೋಣಾಚಾರ್ಯರ ಬಳಿ ಹೋದಂತಹ ಕರ್ಣನಿಗೆ ಅವಮಾನವಾಗುತ್ತದೆ. ಕೇವಲ ಸೂತಪುತ್ರನೆಂಬ ಕಾರಣದಿಂದಲೇ ದ್ರೋಣಾಚಾರ್ಯರು ವಿದ್ಯೆ ಕಲಿಸಲು ನಿರಾಕರಿಸುತ್ತಾರೆ. ಅದೇ ಸಮಯದಲ್ಲಿ ದ್ರೋಣಾಚಾರ್ಯರು ಹಸ್ತಿನಾಪುರದ ಯುವರಾಜರಿಗೆ ಧನುರ್ವಿದ್ಯೆ ಕಲಿಸುತ್ತಿರುತ್ತಾರೆ. ಹಾಗೆಯೇ ಅರ್ಜುನನನ್ನು ಎಲ್ಲರಿಗಿಂತಲೂ ಮಿಗಿಲಾದ ಧನುರ್ಧಾರಿ ಮಾಡುತ್ತೇನೆಂದು ಮಾತು ಕೊಡುತ್ತಾರೆ ದ್ರೋಣಾಚಾರ್ಯರು. ಈ ವಿಷಯವನ್ನು ತಿಳಿದಂತಹ ಕರ್ಣನು ಅರ್ಜುನನಿಗಿಂತಲೂ ಮಿಗಿಲಾದ ಧನುರ್ಧಾರಿಯಾಗಬೇಕೆಂಬ ಮಹದಾಶೆಯಿಂದ ಪರಶುರಾಮನ ಬಳಿ ಹೋಗುತ್ತಾನೆ. ದ್ರೋಣಾಚಾರ್ಯರ ಗುರುವೇ ಈ ಪರಶುರಾಮರು. ಪರಶುರಾಮನ ಬಳಿ ಹೋದಂತಹ ಕರ್ಣನು ತಾನು ಸೂತಪುತ್ರನೆಂಬ ವಿಷಯವನ್ನು ಮರೆಮಾಚಿ ನಾನು ಬ್ರಾಹ್ಮಣನೆಂದು ಹೇಳಿ ನನಗೆ ವಿದ್ಯೆ ಕಲಿಸಿ ಎಂದು ಪರಶುರಾಮರನ್ನು ಕೋರುತ್ತಾನೆ. ಪರಶುರಾಮರು ಕರ್ಣನ ಆಸಕ್ತಿಯನ್ನು ಕಂಡು ವಿದ್ಯೆ ಕಲಿಸಲು ಅಂಗೀಕರಿಸುತ್ತಾರೆ. ಎಷ್ಟೋ ಭಕ್ತಿ ಶ್ರದ್ಧೆಯಿಂದ ವಿದ್ಯೆಯನ್ನು ಕಲಿಯುತ್ತಾನೆ ಕರ್ಣನು. ತನ್ನ ಗುರುವಾದ ಪರಶುರಾಮನಿಂದ ಎಷ್ಟೋ ದಿವ್ಯಾಸ್ತ್ರಗಳನ್ನು ಪಡೆಯುತ್ತಾನೆ. ಅವುಗಳ ಜೊತೆ ಅತಿ ಶಕ್ತಿಯುತವಾದ ಬ್ರಹ್ಮಾಸ್ತ್ರವನ್ನು ಕೂಡ ಪಡೆಯುತ್ತಾನೆ. ಕರ್ಣನು ಬ್ರಾಹ್ಮಣನಲ್ಲ ಎಂಬ ಸತ್ಯವು ಪರಶುರಾಮರಿಗೆ ತಿಳಿಯುತ್ತದೆ. ಬಹಳ ಕೋಪೋದ್ರಿಕ್ತರಾದ ಪರಶುರಾಮರು, ನಾನು ಕಲಿಸಿದಂತಹ ಈ ವಿದ್ಯೆ ನೀನು ಕಷ್ಟದ ಪರಿಸ್ಥಿತಿಯಲ್ಲಿದ್ದಾಗ ನಿನಗೆ ನೆನಪು ಬಾರದಿರಲಿ ಎಂದು ಶಪಿಸುತ್ತಾರೆ. ದುರ್ಯೋಧನನ ರಥಸಾರಥಿಯಾದ ಸತ್ಯಸೇನನಿಗೆ ವೃಷಾಲಿ ಎಂಬ ತಂಗಿ ಇದ್ದಳು. ವೃಷಾಲಿ ಮತ್ತು ಕರ್ಣನು ಇಬ್ಬರು ತಮ್ಮ ಬಾಲ್ಯದಿಂದಲೇ ಒಳ್ಳೆಯ ಸ್ನೇಹಿತರಾಗಿದ್ದರು. ಗುಣವಂತೆಯಾದ ವೃಷಾಲಿಯನ್ನು ಕರ್ಣನು ಪ್ರೀತಿಸುತ್ತಾನೆ. ವೃಷಾಲಿಗೂ ಕೂಡ ಕರ್ಣನೆಂದರೆ ಬಹಳ ಪ್ರೀತಿ ಇತ್ತು. ಅತಿರಥನು ಕರ್ಣನಿಗೂ ಮತ್ತು ವೃಷಾಲಿಗೂ ಮದುವೆ ಮಾಡುತ್ತಾನೆ. ಹಸ್ತಿನಾಪುರದಲ್ಲಿ ನಡೆಯುತ್ತಿದ್ದ ಶಾಸ್ತ್ರವಿದ್ಯೆ ನೈಪುಣ್ಯತೆಯ ಪ್ರದರ್ಶನದಲ್ಲಿ ಕರ್ಣನು ಕೂಡ ಪಾಲ್ಗೊಳ್ಳುತ್ತಾನೆ. ಆದರೆ ಅಲ್ಲಿ ಪಾಂಡವರ ಸಹಿತ ನೆರೆದಿರುವವರೆಲ್ಲರೂ ಆತನನ್ನು ಸೂತಪುತ್ರನೆಂದು ಅವಮಾನ ಮಾಡುತ್ತಾರೆ. ಇದನ್ನು ತಡೆಯಲಾಗದೆ ಅಲ್ಲಿಂದ ತೆರಳಲು ಸಿದ್ಧನಾಗುತ್ತಾನೆ ಕರ್ಣ. ಅದೇ ಸಮಯದಲ್ಲಿ ಅಲ್ಲಿದ್ದ ದುರ್ಯೋಧನನು ಮೇಲೆದ್ದು ಎಲ್ಲರ ಮಾತುಗಳನ್ನು ಖಂಡಿಸುತ್ತಾನೆ. ಹೀಗೆ ಕರ್ಣನಿಗೂ ಮತ್ತು ದುರ್ಯೋಧನನಿಗೂ ಮಧ್ಯೆ ಸ್ನೇಹವಾಗುತ್ತದೆ. ಎಲ್ಲಾ ರಾಜ್ಯಗಳಲ್ಲೂ ಸಂಪದ್ಭರಿತವಾದ ಅಂಗರಾಜ್ಯಕ್ಕೆ ಕರ್ಣನನ್ನು ರಾಜನನ್ನಾಗಿ ಮಾಡುತ್ತೇನೆಂದು ದುರ್ಯೋಧನನು ಎಲ್ಲರೆದುರು ಮಾತು ಕೊಡುತ್ತಾನೆ. ಆ ಮಾತಿನಂತೆಯೇ ಕರ್ಣನನ್ನು ಅಂಗರಾಜ್ಯಕ್ಕೆ ರಾಜನನ್ನಾಗಿ ಮಾಡುತ್ತಾನೆ. ಇದರಿಂದ ಅವರಿಬ್ಬರ ಸ್ನೇಹ ಇನ್ನಷ್ಟು ಗಟ್ಟಿಯಾಗುತ್ತದೆ. ಕರ್ಣನು ದುರ್ಯೋಧನನಿಗೆ ಅಂದಿನಿಂದಲೇ ವಿಧೇಯನಾಗಿದ್ದನು. ಧರ್ಮಾರ್ಥನಾದ ಕರ್ಣನು ದಾನವೀರನಾಗಿದ್ದನು. ಅಧರ್ಮಪರನಾಗಿದ್ದ ದುರ್ಯೋಧನನ ಪಕ್ಷದಲ್ಲಿದ್ದರಿಂದಲೇ ಕರ್ಣನಿಗೆ ಅಪಕೀರ್ತಿ ತಪ್ಪಲಿಲ್ಲ. ದುರ್ಯೋಧನನ ಜೊತೆ ಕರ್ಣನ ಸ್ನೇಹ ವೃಷಾಲಿಗೆ ಇಷ್ಟವಾಗಲಿಲ್ಲ. ಅಂಗರಾಜ್ಯಕ್ಕೆ ರಾಜನನ್ನಾಗಿ ಮಾಡಿದಾಗಲೂ ಕೂಡ ವೃಷಾಲಿ ಬಹಳ ದುಃಖಪಟ್ಟಳು. ಯಾರು ಏನೇ ಕೇಳಿದರೂ ಹಿಂದೂ ಮುಂದು ಆಲೋಚಿಸದೆ ಕೊಡುವಂತಹ ಮಹಾನ್ ವ್ಯಕ್ತಿತ್ವ ಕರ್ಣನದು. ಆದ್ದರಿಂದಲೇ ಆತನನ್ನು ದಾನವೀರ ಶೂರ ಕರ್ಣ ಎಂದು ಕರೆಯುತ್ತಾರೆ. ಕರ್ಣನಿಗೂ ಮತ್ತು ವೃಷಾಲಿಗೂ 7 ಜನ ಪುತ್ರರು. ಆದರೆ ದುರ್ಯೋಧನನು ಭಾನುಮತಿಯನ್ನು ಬಲವಂತವಾಗಿ ವಿವಾಹವಾಗುತ್ತಾನೆ. ಆ ಸಮಯದಲ್ಲಿ ಭಾನುಮತಿಯ ಜೊತೆ ಆಕೆಯ ಸ್ನೇಹಿತೆ ಸುಪ್ರಿಯ ಕೂಡ ಬರುತ್ತಾಳೆ. ದುರ್ಯೋಧನನ ಒತ್ತಾಯದ ಮೇರೆಗೆ ಕರ್ಣನು ಸುಪ್ರಿಯಳನ್ನು ವಿವಾಹವಾಗುತ್ತಾನೆ. ಈ ರೀತಿಯಾಗಿ ಕರ್ಣನಿಗೆ 2 ಹೆಂಡತಿಯರು, ಅವರೇ ವೃಷಾಲಿ ಮತ್ತು ಸುಪ್ರಿಯ. ಕರ್ಣನಿಗೆ ಮತ್ತು ಸುಪ್ರಿಯಳಿಗೆ 2 ಪುತ್ರರು ಜನಿಸುತ್ತಾರೆ. ಹೀಗೆ ಕರ್ಣನಿಗೆ ಒಟ್ಟು 9 ಮಂದಿ ಪುತ್ರರಾಗುತ್ತಾರೆ. ಎಲ್ಲರೂ ಯುದ್ಧಕ್ಕೆ ಸಿದ್ಧರಾಗಬೇಕಾದರೆ ಕುಂತಿದೇವಿಯು ಕರ್ಣನ ಬಳಿ ಬಂದು ಕರ್ಣನ ಜನ್ಮ ರಹಸ್ಯವನ್ನು ಹೇಳಿ ಪಾಂಡವರ ಪಕ್ಷಕ್ಕೆ ಬರುವಂತೆ ಹೇಳುತ್ತಾಳೆ. ಆದರೆ ಕರ್ಣನು ಅದಕ್ಕೆ ನಿರಾಕರಿಸುತ್ತಾನೆ. ಆನಂತರ ಶ್ರೀಕೃಷ್ಣನೂ ಕೂಡ ಕರ್ಣನನ್ನು ಭೇಟಿಯಾಗಿ ಪಾಂಡವರ ಪಕ್ಷಕ್ಕೆ ಬರುವಂತೆ ಹೇಳುತ್ತಾನೆ. ಆದರೆ ಶ್ರೀಕೃಷ್ಣನ ಆಹ್ವಾನವನ್ನು ಕೂಡ ಕರ್ಣನು ತಿರಸ್ಕರಿಸುತ್ತಾನೆ. ಅಧರ್ಮವೆಂದು ಗೊತ್ತಿದ್ದರೂ ಸಹ ಅಧರ್ಮಪರನಾದ ದುರ್ಯೋಧನನ ಪಕ್ಷದಲ್ಲಿಯೇ ನಿಲ್ಲುತ್ತಾನೆ ಕರ್ಣನು. ಕುರುಕ್ಷೇತ್ರ ಯುದ್ಧ ಪ್ರಾರಂಭವಾಗುತ್ತದೆ. ಯುದ್ಧದ 11ನೇ ದಿನ ಯುದ್ಧ ಭೂಮಿಗೆ ಬರುತ್ತಾನೆ ಕರ್ಣನು. ಪಾಂಡವರ ಸೇನೆಯನ್ನು ಕ್ಷೀಣಿಸುತ್ತಾ ಬರುತ್ತಾನೆ ಕರ್ಣನು. ಚಕ್ರವ್ಯೂಹದಲ್ಲಿ ಸಿಲುಕಿಕೊಂಡಂತಹ ಅಭಿಮನ್ಯುವನ್ನು ಕೌರವ ಯೋಧರೆಲ್ಲರೂ ಕುತಂತ್ರ ಮಾಡಿ ಮೋಸ ಮಾಡಿ ಕೊಂದು ಹಾಕುತ್ತಾರೆ. ಅವರಲ್ಲಿ ಕರ್ಣನೂ ಕೂಡ ಪಾಲ್ಗೊಂಡಿದ್ದನು. ಕುರುಕ್ಷೇತ್ರ ಯುದ್ಧದ 17ನೇ ದಿನ ಕರ್ಣನು ನಕುಲ ಸಹದೇವರೊಂದಿಗೆ ಯುದ್ಧ ಮಾಡಿ ಅವರನ್ನು ಸೋಲಿಸಿ ಜೀವಂತವಾಗಿ ಬಿಟ್ಟು ಬಿಡುತ್ತಾನೆ. ಅಲ್ಲಿಂದ ಅರ್ಜುನನ ಬಳಿ ಬಂದು ಯುದ್ಧ ಮಾಡುತ್ತಿರುತ್ತಾನೆ. ಅವರಿಬ್ಬರ ಮಧ್ಯೆ ಭೀಕರವಾದ ಕಾಳಗ ನಡೆಯುತ್ತದೆ. ಕರ್ಣನಿಗಿರುವ ಶಾಪಗಳ ಕಾರಣದಿಂದ ಆತನ ರಥಚಕ್ರವು ಭೂಮಿಯೊಳಗೆ ಕುಸಿಯುತ್ತದೆ. ಹಾಗೆಯೇ ಪರಶುರಾಮರ ಶಾಪದ ಕಾರಣದಿಂದ ಕಷ್ಟದ ಸಮಯದಲ್ಲಿ ಆತನು ಕಲಿತಂತಹ ವಿದ್ಯೆಯೂ ಕೂಡ ನೆನಪಾಗುವುದಿಲ್ಲ. ಅದೇ ಸಮಯದಲ್ಲಿ ಶ್ರೀಕೃಷ್ಣನ ಸಲಹೆಯ ಮೇರೆಗೆ ಅರ್ಜುನನು ತನ್ನ ಅಂಜಲಿಕಾಸ್ತ್ರದಿಂದ ಕರ್ಣನನ್ನು ಕೊಲ್ಲುತ್ತಾನೆ. ಕರ್ಣನು ಅರ್ಜುನನ ಕೈಯಲ್ಲಿ ವೀರ ಮರಣವನ್ನೊಂದುತ್ತಾನೆ. ಈ ವಿಷಯವನ್ನು ತಿಳಿದಂತಹ ವೃಷಾಲಿ ಕರ್ಣನು ಮರಣ ಹೊಂದಿದ ಯುದ್ಧ ಭೂಮಿಗೆ ಬಂದು ಬಹಳ ದುಃಖಿಸುತ್ತಾಳೆ. ತನ್ನ ಪ್ರೀತಿಯ ಪತಿಯಾದ ಕರ್ಣನು ಚಿತೆಯ ಮೇಲಿರುವುದನ್ನು ನೋಡಿ ದುಃಖ ತಡೆಯಲಾಗದೆ ತಾನೂ ಕೂಡ ತನ್ನ ಪತಿಯ ಚಿತೆಯಲ್ಲಿಯೇ ತನ್ನ ಜೀವವನ್ನು ಅರ್ಪಿಸುತ್ತಾಳೆ. ಇಂತಹ ಶ್ರೇಷ್ಠ ಪ್ರೇಮ ಕಥೆ ಇವರಿಬ್ಬರದು. ವೃಷಾಲಿಯು ತನ್ನ ಪತಿಯ ಚಿತೆಯ ಮೇಲೆ ತನ್ನ ಪ್ರಾಣವನ್ನು ಅರ್ಪಿಸಿದ್ದನ್ನು ನೋಡಿದ ಪಾಂಡವರಿಗೂ ಮತ್ತು ಶ್ರೀಕೃಷ್ಣನಿಗೂ ಬಹಳನೇ ದುಃಖವಾಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.